ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರೆಲ್ಲರೂ ಈಗ ಒಂದಾಗಿ ವಿಜಯಪುರವನ್ನು ತಮ್ಮ ಕೈಯಲ್ಲಿ ಇಟ್ಕೋಬೇಕೆಂದು ಆಟ ಆಡ್ತಿದ್ದಾರೆ. ಆದರೆ ಈಗ ಅವರ ಆಟ ನಡೆಯೋದಿಲ್ಲ. ನಾವು ಹಿಂದೂಗಳೆಲ್ಲರೂ ಒಗ್ಗಟ್ಟಾಗಿ ಯಾವುದೇ ಭಿನ್ನಾಭಿಪ್ರಾಯ ಮಾಡದೆ 100% ಮತ ಚಲಾಯಿಸಿದರೆ 50,000 ಲೀಡ್ನಿಂದ ಗೆಲ್ಲುತ್ತೇನೆಂದು ಬಸನಗೌಡ ಪಾಟೀಲ್ ಯತ್ನಾಳವರು ಹೇಳಿದರು. ವಿಜಯಪುರ ನಗರದ ವಿವಿಧ ಬಡಾವಣೆಯಲ್ಲಿ ಚುನಾವಣಾ ಕುರಿತು ಭರ್ಜರಿ ಪ್ರಚಾರ ಮಾಡಿದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳವರು ಮಾತನಾಡುತ್ತಾ, ಕಾಂಗ್ರೆಸ್ ಮತ್ತು ಜೆಡಿಎಸ್ ಪಕ್ಷದವರೆಲ್ಲರೂ ಒಂದಾಗಿ ವಿಜಯಪುರವನ್ನು ತಮ್ಮ ಕೈಯಲ್ಲಿ ಇಟ್ಟುಕೊಳ್ಳಬೇಕು ಎಂಬ ಪ್ರಯತ್ನದಲ್ಲಿದ್ದಾರೆ. ಆದರೆ ನಾವು ಯಾವುದೇ ಭಿನ್ನಾಭಿಪ್ರಾಯ ಮಾಡದೆ ಒಗ್ಗಟ್ಟಾಗಿ ಮತದಾನ ಹಾಕಿದರೆ 50,000 ಲೀಡ್ನಿಂದ ಗೆಲ್ಲುತ್ತೇನೆ. ಯಾಕೆಂದರೆ ನಾವು ಸುಮಾರು 35 ಕಡೆ ತರಕಾರಿ ಮಾರುವವರಿಗೆ ಜಾಗ ಮಾಡಿಕೊಟ್ಟಿದ್ದೇವೆ. 15 ಕೋಟಿ ರೂಪಾಯಿಯನ್ನ ದೇವಸ್ಥಾನಗಳ ನಿರ್ಮಾಣಕ್ಕೆ ನೀಡಿದ್ದೇವೆ. ಇನ್ನು 80 ಕೋಟಿಯ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ನೀವೆಲ್ಲರೂ ಒಗ್ಗಟ್ಟಾಗಿ 90% ಮತ ಹಾಕಿದರೆ 30,000 ನೀಡಿನಿಂದ ಗೆಲ್ಲುತ್ತೇನೆ ಎಂದು ಹೇಳಿ ಜನರಿಗೆ ಸಹಾಯವಾಗುವ ಹಾಗೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದೇವೆ ಹಾಗೂ ಉದ್ಯೋಗ ಸೃಷ್ಟಿ ಮಾಡುತ್ತೇವೆ. ಹಿಂದುಳಿದ ಸಮಾಜದವರಿಗೆ ಮೀಸಲಾತಿಯನ್ನು ನೀಡಿದ್ದೇವೆ. ಟ್ಯಾಕ್ಸ್ ಕಟ್ಟಲಾರದಂಥ ಬಡ ಮಹಿಳೆಯರಿಗೆ ಮೆಡಿಕಲ್ ಸೀಟ್, ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಸಹಾಯವಾಗುವ ಹಾಗೆ ಮಾಡುತ್ತೇವೆ ಎಂದು ಹೇಳಿದರು. ಹೆಂಗೆ ನಡೆದ ಅನ್ನೋದು ಬರ್ತದೆ. ಅವರು ಎಲ್ಲ ಒಂದಾಗಿ ಈ ಸಲ ಬಿಜಾಪುರನ ಕೈಯಾಗಿ ತೊಗೊಬತ್ತಾರಂಥ ಪ್ರಯತ್ನದಾಗ ಅವರದಾಗ ಅವರು ಎಲ್ಲನೂ ಅವರಲ್ಲಿರೋ ಜಗಳ, ಭೇದ, ಈ ಹೊಡೆದಾಟ ಎಲ್ಲ ಬಿಟ್ಟು ಒಂದು ಪೂರ್ತಿ ಒಂದಾಗಿ ಅದೇ ರೀತಿ ನಾವು ಸಹ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲದೇ ಒಂದಾಗಿ 100-100 ನಾವು ಮತದಾನ ಮಾಡಿದ್ರೆ 50,000 ಮತಗಳಿಂದ ಇಡೀ ಕರ್ನಾಟಕದಲ್ಲಿ ನಾವು ಮತದಾನ ಕಡಿಮೆ ಮಾಡ್ತೀವಿ, ಅವ್ರು ಮತದಾನ ಹೆಚ್ಚು ಮಾಡ್ತೀವಿ. ಜೆ ಡಿ ಎಸ್ ನಾವು ನೋಡ್ರಿ, ನಾಮಿನೇಷನ್ ಕೊಟ್ಟು ಎದಕ್ಕೆ ಕೊಟ್ಟು ತಗೊಂಡ ರಕ್ಕದ ಅನುಕೂಲನೂ ಆಯಿತು. ಅವ್ರು ನಾಳೆ ಕ್ಯಾಂಡಿಡೇಟ್ ಏಜೆಂಟ್ ಮಾಡಕ್ಕ, ಪುರಿನ ಕೂತ ಏಜೆಂಟ್ ಮಾಡಕ್ಕ, ನಾಳೆ ಕೌಂಟಿಂಗ್ನ ಅವ್ರ ಮಂದಿ ಹೆಚ್ಚಿರ್ಬೇಕಂತ ವ್ಯವಸ್ಥಿತವಾಗಿ ಅದು ಆಟ ಆಡಿದ್ರು. ಅವ್ರು ಏನು ಆಟ ಆಡಿದ್ರು ಅದರಿಂದ ನಮ್ಮ ಏನದ ಇಡೀ ಹಿಂದೂ ಸಮಾಜದ್ರು ಸಹ ಇವತ್ತು ಒಂದಾಗುವಂಥ ಕಾಲ ಬಂತು. ಬಿಜಾಪುರ ನಮ್ಮಲ್ಲಿ ಯಾವ ಭಿನ್ನಮತಿ ಇಲ್ಲ, ಅವರು ಯಾವುದೇ ಸಮಾಜದವರು ಇವತ್ತು ಒಗ್ಗಟ್ಟಾಗಿ ಹೋದ ಸಲ ನೋಡಿ 2018 ಅವಾಗ ಅವ್ರೇನು ನಮ್ಮವರೇ ಒಬ್ರು ನಿಲ್ಲಿಸಿದ್ರು ಹಿಂದೂ ಕ್ಯಾಂಡಿಡೇಟ್, ಆದರೂ ನಮ್ಮೆಲ್ಲ ಜನ ಒಗ್ಗಟ್ಟಾಗಿ 6,500 ಓಟಿನಿಂದ ನಾವು ಆಶಿಸಿದ್ವಿ. ಈ ಸಲದ ಚುನಾವಣೆ ಅವ್ರು ಒಟ್ಟು 1,09,000 ವೋಟರ್ಸ್ ಅದಾರ, ನಾವು 1,70,000 ವೋಟರ್ಸ್. ನಾವು 100-100 ವೋಟಿಂಗ್ ನಾವು ಮಾಡ್ಕೊಂಡ್ವಿ ಅಂದ್ರೆ 50-60,000 ಲೀಡ್ ಆಗ್ತದೆ. 90% ಮಾಡಿದ್ರು 40,000 ಲೀಡ್ ಆಗ್ತದೆ. ಅವ್ರು 1,09,000 ಒಂದು ವೋಟ್ ಬರ್ಬೋದ ತಿಳ್ಕೊತೀವಿ. ನಾವು ನಮ್ಮ ಜನ ಮನೆ ಬಿಟ್ಟು ಹೊರಗೆ ಬಂದು ಮುಂಜಾನೆ 7 ಗಂಟೆಗೆ ಪಾಳಿ ಹಚ್ಚಿ, ಯಾಕಂದ್ರೆ ಅಲ್ಲಿ ಗದ್ದಲ ಮಾಡ್ತಾರ, ನಮ್ಮ ಮಂದಿ ಪಾಳಿ ಸಿಗ್ಲಾರ್ದಂಗೆ ಮಾಡಿದ್ವಿ ಬಾಳತನ ಅನ್ನೋದು ಹೊಳ್ಳಿ ಬರ್ತಾರ, ಅದ್ರ ಅನುಕೂಲ ಆಗ್ತದೆ ಅಂತ ಹೇಳಿ ಅವ್ರ ಉದ್ದೇಶಪೂರ್ವಕವಾಗಿ 6 ಹೋಗಿ ಪಾಳಿ ಹಾಕ್ತಾರೆ. ಈ ಸಲ ನಮ್ಮವರು ಸಹಿತ ಅವತ್ತಿನ ದಿವಸ ಇದೊಂದು ಧರ್ಮ ಇದ್ದು ಕಾಣಿ ನೋಡಿ ಬಜರಂಗದಲ್ಲ ನಿಷೇಧ ಮಾಡ್ತೀರ ಕೇಳ್ಬಿಟ್ರೆ ನೆನೆ ಏನು ಮುಂದೇನತ್ತಾರ, ನಮ್ಮ ಹಿಂದೂ ದೇವಸ್ಥಾನಗಳಿಗೆ ಬರುವಂಥ ಆದಾಯವನ್ನೇ ಇವತ್ತು ಮಸೀದಿಗೆ ಎದುರುಕೊಟ್ಟು ಉದ್ಧಾರ ಮಾಡಕ ಕಾಂಗ್ರೆಸ್ ಇಂತ ಈ ನಮ್ಮ ಸರ್ಕಾರ ಬಂದ್ಮೇಲೆ ತೆಗೆದು ಇಲ್ಲಾಂದ್ರೆ ಹಿಂದೂ ಧಾರ್ಮಿಕ ದತ್ತಿದ್ದೇನು 1,000 ಕೋಟಿ ರೂಪಾಯಿ ತಮ್ಮ ಉತ್ಪನ್ನ ಬರ್ತಾ ದೊಡ್ಡ ದೊಡ್ಡ ದೇವಸ್ಥಾನಗಳು ಇವತ್ತು ಮಸೀದಿಗಳ ನಿರ್ಮಾಣಕ್ಕೆ ಕೊಡುವಂಥ ಕೆಲಸ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಮಾಡ. ಇವತ್ತು ನಮ್ಮ ಸರ್ಕಾರ ಬಂದ ಮ್ಯಾಗ ಎಲ್ಲಿಯೂ ಕೂಡ ಸಹ ನಮ್ಮ ಅವಧಿ ಸುಮಾರು 15 ಕೋಟಿ ರೂಪಾಯಷ್ಟು ದೇವಸ್ಥಾನಗಳ ನಿರ್ಮಾಣ ಇವತ್ತು ವಿಜಯಪುರ ನಗರದಲ್ಲಿ ಮಾಡಿದ್ದು ಸಹ ಒಂದು ಇತಿಹಾಸ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ. ಡ್ರೈನೇಜ್ ಇರ್ಬೋದು, ರೋಡ್ ಇರ್ಬೋದು, ಸಿಸಿ ರೋಡ್ ಅನ್ನೋಂಥದ್ದು ನಮ್ಮಲ್ಲಿ ಕಂಡ್ರೆ 1,000,000,000 ರೂಪಾಯಿ ಇವತ್ತು ರಸ್ತೆಗಳ ಕಾಮಗಾರಿ ಆಗ್ಯಾವು, ಡ್ರೈನೇಜ್ ಆಗ್ಯದ, ಇನ್ನೂ ಕೆಲಸ ನಡೆದವು, ಇನ್ನೂ 80 ಕೋಟಿ ರೂಪಾಯಿ ಅಲ್ಲಲ್ಲಿ ಏನು ಕೆಲಸಗಳು ಹಾಗೆ ಸ್ಟಾರ್ಟ್ ಅದ. ಸುಮಾರು 3,000 ಸ್ಲಮ್ ಮನೆ ಬಂದವು, ಈಗಾಗಲೇ ಒಂದು 1,500 ಮನೆ ರಾಮನಗರನಾಗ ರೆಡಿ ಆಗ್ಯಾವು, ಮತ್ತೆ ನಾ 2,750 ಮನೆ ಬಂದವು. ಎಲ್ಲಿ ಪಾಪ ನಿರ್ಗತಿಕರದಾರ, ಎಲ್ಲಿ ಅವ್ರಿಗೆ ಯಾರು ಹಿಂದಿಲ್ಲ ಮುಂದಿಲ್ಲ ಕರ್ಕೊಂಡು ನಂಬರ್ ಸ್ವಂತ ನಾನೇ 108 ಮಂದಿಗೆ
ಸ್ಲಮ್ ದಾಗಿನ 50 ಸಾವಿರ ಕೈಲಿ ತುಂಬಿ ಅಂತ ಬೋರ್ಡ್ ನಮ್ಮನ್ನ ಮಾಡಿದ್ರು. ಈ ರೀತಿ ಎಲ್ಲ ರೀತಿಯಿಂದ ಬಿಜಾಪುರ ಇವತ್ತು ಅಭಿವೃದ್ಧಿ ಹೊಂದಿದ ನಗರ. ಇವತ್ತೆಲ್ಲ ಬಡಗಿನವರು ಯಾರು 4-5 ವರ್ಷ ಬಿಜಾಪುರ ಹೋಗೋರು ಬಂದ್ರಂದ್ರೆ ಏನು ರೀ ಬಿಜಾಪುರ ಏಟ್ ಚೇಂಜ್ ಆಗೈತಿ, ಮೊದಲಿನ ಬಿಜಾಪುರ ಇಲ್ಲ ಅಷ್ಟು. ಇನ್ನೂ ಭಾಳ ಸುಧಾರಣೆ ಆಗಬೇಕಾಗಿತ್ತು. ಇನ್ನೂ ಕೈಗಾರಿಕೆ ಬರಬೇಕು. 140 ಕೋಟಿ ರೂಪಾಯಿ ಇದು ತೊಗೊಂಡ್ಬಂದು ಮನೋಕ ಕೋರ್ಸ್ ಹೊಡೆದು ಅಲ್ಲಿದ್ದ ಸುಮಾರು 2,000 ಕೋಟಿ ರೂಪಾಯಿ ಟೆಕ್ಸ್ಟೈಲ್ ಪಾರ್ಕ್ ಮಂಜೂರಾಗಿದೆ. ರಾಯ್ತನ ಉದ್ಯೋಗ ಸೃಷ್ಟಿ ಆಗ್ತದೆ, ನಮ್ಮ ಜನರಿಗೆ ಉದ್ಯೋಗ ಸಿಗ್ತದೆ. ಇವತ್ತು ಒಣದ್ರಾಕ್ಷಿ ಎಲ್ಲ ನಮಗೆಲ್ಲ ತಾಸಗಾವಂದ ಹೋಗ್ತಿತ್ತು. ಈಗ ನಾವು ಏನು ಈ 140 ಕೋಟಿ ರೂಪಾಯಿ ಇದು 140 ಎಕರೆದಾಗ ತೊಗೊಂಡು ಕೋಲ್ಡ್ ಚೈನ್ ಏನು ಮಾಡಕತ್ತೀವಿ, ವಿಶ್ವ ಮಾರ್ಕೆಟ್ ಏನು ಮಾಡಕತ್ತೀವಿ, ಅದು ಆಯ್ತಂದ್ರೆ ನಮ್ಮ ಬಿಜಾಪುರನಾಗೆ ಸುಮಾರು 3,500,000 ಕೋಟಿ ರೂಪಾಯಿ ವ್ಯಾಪಾರ ಚಾಲು ಆಗ್ತದೆ. 3,500,000 ಕೋಟಿ ಬಿಜಾಪುರ ಚಾಲು ಆಗ್ತದೆ. ಅಷ್ಟು ಇಲ್ಲಿರುವಂಥ ಹೋಟೆಲ್ ಇರ್ಬೋದು, ಅರಬಿ ಅಂಗಡಿ ಇರ್ಬೋದು, ಪಾಂಡೆ ಅಂಗಡಿ ಇರ್ಬೋದು, ಎಲ್ಲ ಏನು ಮಹಾರಾಷ್ಟ್ರಕ್ಕೆ ಏನು ಹೋಗ್ತದೆ, ಉತ್ಪನ್ನ ಏನು ಆದಾಯ ಏನು ಹೋಗ್ತದೆ, ಅದು ನಮ್ಮ ಟ್ಯಾಕ್ಸ್ಗಳು ಬರ್ತದೆ. ಪ್ಲಸ್ ನಮ್ಮ ರೈತರಿಗೂ ಇಲ್ಲೇ ಸಮೀಪ ಮಾರಾಟ ಮಾಡಲಿಕ್ಕೆ ಅನುಕೂಲ. ಯಾಕಂದ್ರೆ ವರ್ಲ್ಡ್ ಮಾರ್ಕೆಟ್ ಮಾಡ್ತಾಯಿದ್ವಿ, ಆ ನ್ಯೂಯಾರ್ಕ್ದಾಗ ಇರ್ತವನು ಕೊನಕ ಇಲ್ಲಿ ಕೂತು ವ್ಯಾಪಾರ ಮಾಡ್ಬೋದು ರೈತರ ಜೊತೆ. ಸುಡಕ್ಕೆ ಈಗ ಸಮಾಜದಲ್ಲ ಕಾರಣ ನಾನೇ ಎಲ್ಲ ಸಮಾಜಗಳು ಕಾಲರು ವಾದಿಗಳಿದ್ದಾರೆ. ಲಿಂಗಾಯತ ಸಮಗ್ರ ಲಿಂಗಾಯತರು ಅಷ್ಟು 2D ಇದು ತಂದಿ ನಾವು ಮೊದಲು 3B ಒಳಗೆ. 3B ಅಂದ್ರೆ ನಮಗೆ 2A ಅಲ್ಲಿ ಭಾಳ ದೊಡ್ಡ ದೊಡ್ಡ ಸಮಾಜ ಹಾಲಮತ ಸಮಾಜ ಅಲ್ಲಿಂದ ಗಾಣಿಗ ಸಮಾಜ ಇವರೆಲ್ಲ ದೊಡ್ಡ ದೊಡ್ಡ 102 ಜಾತಿ ಇತ್ತು 2A ಅಲ್ಲಿನಿಂದ. ಇವತ್ತ SC ST ನಾವು 15% ಮಾಡಿ ಅಲ್ಲಿಂದ ST 3% ಇತ್ತು. ನಮ್ಮ ವಾಲ್ಮೀಕಿ ಸಮಾಜ, ತಳವಾರ ಸಮಾಜ, ಕಬ್ಬಿಣ ಸಮಾಜ ಮೊದಲು ST ಸರ್ಟಿಫಿಕೇಟ್ ಕೊಡ್ತಿದ್ದಾರೆ. ಇವತ್ತು ನಮ್ಮ ಸರ್ಕಾರ ಬಂದಾಗ ನಾವು ST ಸರ್ಟಿಫಿಕೇಟ್ ಕೊಡ್ಸಲಾಕತ್ತೀವಿ. 3% ಇತ್ತು, ಅದನ್ನು 7% ಮಾಡಿದ್ವಿ, 7%. ಅಲ್ಲಿಂದ ಲಿಂಗಾಯತರು, ಮರಾಠರು, ಜೈನರು ಆಗ 3 ಇದಾಗಿತ್ತು. ಇವತ್ತು 4% ಮುಸ್ಲಿಮರಿಗೆ ದೇವೇಗೌಡರು ಮಾಡಿದ ತಪ್ಪಿನಿಂದ ಅದು ಸಂವಿಧಾನದಾಗ ಸ್ಟ್ಯಾಂಡ್ ಆಗೋದಿಲ್ಲ. 4% 2B ಅಂತೇಳಿ ಬರೀ ಮುಸ್ಲಿಮರಿಗೆ ಕೊಟ್ಟಿದ್ರು ಅದು. ಅದನ್ನು ನಾವು ತೆಗೆದು 2% ಲಿಂಗಾಯತರು, ಮರಾಠರು, ಜೈನರಿಗೆ ಸೇರಿಸಿದ್ರು. 2% ಒಕ್ಕಲಿಗರು, ರೆಡ್ಡಿ ಸಮಾಜಕ್ಕೆ ಸೇರಿಸಿ 7% ಮಾಡಿ ಮೊದಲು ನಾವು ಹಿಂದುಳಿದ ವರ್ಗದಾಗಿದ್ದೀವಿ. ಎಲ್ಲ ಲಿಂಗಾಯತರು, ಪಂಚಮ ಸಲಾರು, ಮರಾಠರು, ಅದರಿಂದ ನಮ್ಮ ಜೈನರು ಎಲ್ಲ ಸಣ್ಣ ಸಣ್ಣ ಸಮಾಜದಲ್ಲಿತ್ತು. ಮಡಿವಾಳ ಸಮಾಜ, ಅದರಿಂದ ನಮ್ಮ ಕಡಪದ ಸಮಾಜ ಎಲ್ಲರೂ 3B ಆ 3B ತಂದು ನಾವು 2D ಮಾಡಿ 7% ಮಾಡಿ. ಇದರಿಂದ ಎಲ್ಲ ಲಿಂಗಾಯತ ಸಮುದಾಯಕ್ಕೆಲ್ಲ ಮರಾಠ ಜೈನರು ಸಣ್ಣ ಸಣ್ಣ ಲಿಂಗಾಯತ ವೀರಸೇ ಲಿಂಗಾಯತರು ಯಾವ ಸಮಾಜ ಯಾವ ಅದು ವೀರ ಸೇವರೆ ಬರ್ಕೊಂಡು ಲಿಂಗಾಯತರೇ ಬರ್ಕೊಂಡು ಪಂಚಮ ಸಾಲೆ ಬರ್ಕೊಂಡು ಆದಿ ಬಣಜ ಬರ್ಕೊಳ್ಳಿ ಕೂಡ ಕೇಳಿ ಎಲ್ಲರಿಗೂ ಇವತ್ತು 2D ಕೊಟ್ಟಂಥದ್ದು ನಮ್ಮ ಹೋರಾಟ, ಕೂದಲು ಸಂಘಂ ಸ್ವಾಮಿಗಳ ಹೋರಾಟ. ಇದರಿಂದ ಎಷ್ಟು ಬಡವರಿಗೆ ಲಾಭ ಆಗ್ತದೆ ಇವತ್ತು ನೋಡ್ರಿ. ಎಷ್ಟೋ ಒಂದು 0.1, 0.2, 0.5 ಎಷ್ಟೋ ನಮ್ಮ ಮಕ್ಕಳು ಇಂಜಿನಿಯರಿಂಗು, ಮೆಡಿಕಲ್ ಸೀಟ್ ತಗೋತಾರೆ, ನೌಕರಿ ಒಳಗೆ ಹೋಗ್ತದೆ. KPS ಒಳಗೆ ನೋಡಿ, KS ಮೊನ್ನೆ ಒಂದು ಹೆಣ್ಮಗಳು ಯಾರು ಕಟ್ಟಿದ್ರು ಬರೀ 0.7 ಇತ್ತು. KS ಆಗಿದ್ದು ಅಲ್ಲಿ ತಪ್ಪು ಹೀಗೆ ಎಷ್ಟು ಆಗ್ತಿದ್ವಿ. 7% ಕೊಟ್ಟಿದ್ದರಿಂದ ನಮ್ಮಲ್ಲಿರುವಂಥ ಎಲ್ಲ ಸಮುದಾಯಗಳಿಗೂ ಬಡವರಿಗೆ ಇವತ್ತು ಅನುಕೂಲ. ಇವತ್ತು 2A ಸೇರಿಸ್ಬೇಕಂತ ಹೋರಾಟ ಮಾಡಿದ್ವಿ. 2A ಏನಿದ ಅಲ್ಲಿ 102 ಕಾಕಿದೆ, ಅಲ್ಲಿ ಆಗಿಲ್ಲ. ಅಲ್ಲಿಯವ್ರ ಕಾಲ ಕಸೋಂಗ ಆಗ್ತೈತಿ, ಅಲ್ಲಿಯವ್ರದ್ದು ನಾವು ಹೋಗೋದ್ರಿಂದ ಇದು ಆಗ್ತದೆ ಸರ್. ಈ 4% ಏನಿತ್ತು ಇದು ಸಂವಿಧಾನದಾಗ ಆಂಧ್ರ ಹೈಕೋರ್ಟ್ನಾಗ ಒಂದು ಜಜ್ಮೆಂಟ್ ಆಗಿದೆ, ಯಾವುದೇ ಧರ್ಮ ಆಧಾರಿತ ಮೀಸಲಾಗಿ ಕೊಡಬಾರ್ದು. ಅದಕ್ಕೆ ನಾವು ಅದನ್ನೇ ಆಧಾರ ಇಟ್ಟು ನಾವು 4% ತರೋದು ಇಲ್ಲೆಲ್ಲ ಸಮಾಜ ಕೊಟ್ಟು ನಾಳೆ 9 ತಾರೀಕಿಗೆ ಸುಪ್ರೀಂ ಕೋರ್ಟ್ ನಡೆಯುತ್ತೆ. ಅದಕ್ಕೇನೂ ಆಗೋದಿಲ್ಲ. ನಮ್ಮ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳ ನೇರವಾಗಿ ಇವತ್ತು ಅಲ್ಲೇನು ನಮ್ಗೆ ಇವಾಗ ಮೀಸಲಾಗಿ ಕೊಡಲಿ ಕಾರಣ ತಕ್ಕರಾಗಲ್ಲ. ಬೊಮ್ಮಾಯಿಯವರಿಗೆ ನಿರ್ದೇಶನ ಕೊಟ್ಟರು, ನಾನು ಕರೆಸಿದ್ರು ದಿಲ್ಲಿ ಅಮಿತ್ ಶಾ ಯಾಕಪ್ಪ ಏನು ಯಾಕೆ ಇಟ್ಟು ಇದು ಮಾಡಲಿಕ್ಕೆ ಇಲ್ಲ. ನಾವು ಹೇಳ್ದೆ ನಾವು ಎಷ್ಟು ನಮ್ಮ ಜನಾಂಗ ಐತಿ, ನಮ್ಮಲ್ಲಿ ಬಡತನ ಐತಿ. ಈಗೆಲ್ಲ ಮೊದಲು ಒಕ್ಕಲ್ತನ ಇತ್ತು, 50 ಎಕರೆ, 100 ಎಕರೆ, 30 ಎಕರೆ ಇತ್ತು.
ಈಗೆಲ್ಲ 5 ಎಕರೆ 2 ಎಕರೆ 5 ಎಕರೆ ಆರ್ತಿ ಗುಂಟಕ್ಕೆ ಬಂದಿವೆ. ಆರ್ಥಿಕವಾಗಿ ನಾವೆಲ್ಲ ಸಮುದಾಯಗಳು ಲಿಂಗಾಯತರೊಳಗೂ ಸಹಿತ ಬಹಳಷ್ಟು ಸಮುದಾಯ ಪಂಚಮ ಸಾಲ ಒಕ್ಕೂಟಗಳು ಆದಿ ಬಂದಿದ್ದಾರೆ ತುಂಬ ಏನೇನು ನಮ್ಮ ವೀರ ಸೇವೆ ಅವ್ರಿಗೆ ನ್ಯಾಯ ಸಿಗ್ಬೇಕಂತೇಳಿ ನಾನು ಅಮಿತ್ ಶಾ ಹೋಗಿದ್ದೆ ರಾತ್ರಿ 2 ತನ ನಮ್ಮ ಮೀಟಿಂಗ್ ಆಯ್ತು. ಅವರೆಲ್ಲ ಕನ್ವಿನ್ಸ್ ಆದ್ರೆ ಅಮಿತ್ ಶಾ ಅವ್ರಿಗೆ ನೀವು ಹೇಳೋದು ಸಾಧ್ಯ ಆಯ್ತಲ್ಲ ಮತ್ತು ಇದಕ್ಕೇನು ಐಡಿಯಾ ಮಾಡಬೇಕು ಅಂದ್ರೆ ಅವ್ರು ಹೇಳ್ದಂಗೆ 4% ಇಲ್ಲಿಂಗಲ್ಲಾಗಿ ಮುಸ್ಲಿಮ್ಗೆ ಕೊಟ್ಟಾಗ ಅದನ್ನು ತಂದು ನಮ್ಮ ಕೊಡ್ರಿ ಅಂದಾಗ ಇವತ್ತು ಮೀಸಲಾತಿ ಆಗೈತಿ ಬಜೆಟ್ ಮೋಟಿಫಿಕೇಶನ್ ಆಗೈತಿ ನಾಳೆ 9ನೇ ತಾರೀಕು ಸುಪ್ರೀಂ ಕೋರ್ಟ್ ಆಗೈತಿ ನಮ್ಗೆ ವಿಶ್ವಾಸ ಐತಿ 100ಕ್ಕೆ 100 ಗೆಲ್ತೀವಿ. ಈ ತಿಂಗಳ ನಂತರ ಇಡೀ ರಾಜ್ಯದಲ್ಲಿ ಆ ಮೀಸಲಾತಿ ನೌಕರಿ ನೇಮಕಾತಿ ಪ್ರಾರಂಭ ಆಗ್ತದೆ. ಇಂಜಿನಿಯರಿಂಗ್ ಮೆಡಿಕಲ್ ಕಾಲೇಜದ್ದು ಅಡ್ಮಿಷನ್ ಸಹಿತ ಅದರದ್ದು ಆ ಪರ್ಸೆಂಟೇಜ್ ಕೊಟ್ಟಾಗ ನಮ್ಮೆಲ್ಲ ಬಡ ಮಕ್ಕಳಿಗೆ ಆದರೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಗಿಲ್ಲ ನಾನೇ ಹೇಳಿದೆ ಈ ಐ ಟಿ ಪೇಯರ್ಗೂ ಕೊಡಬೇಡ್ರಿ ಮತ್ತು ರಾಜಕೀಯ ಮೀಸಲಾತಿ ಇಲ್ಲ ನಮಗೆ ಈಗ ಹಂಗೆ 2 ಇಯರ್ವರೆಗೆ ರಾಜಕೀಯ ಮೀಸಲಾತಿ ಇತ್ತು ನಾವು ಅದನ್ನು ತೊಗೊಂಡಿಲ್ಲ. 2D ಒಳಗೆ ಕೇವಲ ಬಡವರಿಗೆ ಯಾರು ಇನ್ಕಮ್ ಟ್ಯಾಕ್ಸ್ ಕೊಡ್ಬೋದಿಲ್ಲ ಅಂತ ಬಡವರಿಗೆ ಮೆಡಿಕಲ್ಲು ಶಿಕ್ಷಣದಾಗ ಮತ್ತು ನೌಕರಿ ನಾನು ಮಾಡಿರಲಿಲ್ಲ ನಾವು ಭಾಳ ಮೂಲತನ ಮಾಡಿ ಧೈರ್ಯ ಮಾಡಿ ಸ್ಟೂಡೆಂಟ್ ಸಂಘಮ್ ಸಾಮಗಳನ್ನ ಮುಂದಿಟ್ಕೊಂಡು ಅವರು ಪಾಪ ನಿರಂತರವಾಗಿ ಹೋರಾಟ ಮಾಡಿದ್ರಿ 2.5 ವರ್ಷ ಅವ್ರು ಹೋರಾಟ ಮಾಡಿದ್ರು ನಾ ಅದರ ಹಿಂದೆ ನಿಂತು ವಿಧಾನಸಭೆಗಳು ಬರೆದಾದ್ರೆ ಇವತ್ತು ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡಿಸು ಮಾಡಿ ಹಡಪ ಸಮಾಜ ಇರ್ಬೋದು ಮರವಾ ಸಮಾಜ ಇರ್ಬೋದು ನಮ್ಮ ಆದಿವಾಸಿಗಳು ಕೂಡ ಬೀಗಾರ ಜೊತೆಗೆ ತಲವಾರ ಸಮಾಜಕ್ಕೆ ಎಷ್ಟು ಕೊಡುವಂಥದ್ದು ಇರ್ಬೋದು ಅಲ್ಲಿಂದ SC ST ಏನು ನಮ್ಮದು ಪ್ರಮಾಣ ಹೆಚ್ಚು ಮಾಡುವಂಥದ್ದು ಇವೆಲ್ಲದಕ್ಕೂ ಯಾಕೆ ಅವ್ರಿಗೆ SC ST ಹೆಚ್ಚು ಮಾಡಬೇಕಾಯ್ತಂದ್ರೆ ಆ ಸಮಾಜಕ್ಕೂ ನ್ಯಾಯ ಸಿಗಬೇಕು ಮತ್ತು ನಾವು ಅದಕ್ಕೆ ಸೇರೋ ಮುನ್ನ ನಾವು ಯಾರು ವಿರೋಧ ಮಾಡಬೇಕು. ಈ 2A ದಾಗ ನಾವು ಹೋಗ್ತೀನಿ ಅಂದ್ರೆ ಅಲ್ಲಿ ಏನಾಗ್ತಿತ್ತು ಅಲ್ಲಿ ಸಮಾಜಗಳು ವಿರೋಧ ಮಾಡ್ತಿದ್ವಿ ಯಾಕಂದ್ರೆ 102 ಜಾತಿಗಳು ಆ 102 ಸಮುದಾಯಕ್ಕೂ ಅನ್ಯಾಯ ಆಗಿರ್ಬೋದು. ಈಗ ನಾವೇನು ಮೀಸಲಾತಿ ತೊಗೊಂಡಿವಲ್ಲ ನಾವು ಕೇವಲ 130 ಸಮಾಜ ಹೆಚ್ಚಾಗಿ ನಮ್ಮ 30 ಸಮಾಜಕ್ಕೆ 70% ಸಿಕ್ಕಿದ್ವಿ ಅವ್ರು 102 ಸಮುದಾಯಕ್ಕೂ 15% ಸಿಕ್ಕಿದೆ ಅಂದ್ರೆ ಯಾರಿಗೂ ಅವ್ರಿಗೂ ಅನ್ಯಾಯ ಆಗಲಿಲ್ಲ ನಮಗೂ ಅನ್ಯಾಯ. ಈ ರೀತಿ ಒಂದು ಹೊಸ ಮೀಸಲಾತಿಯಿಂದ ಇವತ್ತು ನೋಡ್ರಿ ಬೀದರ್ದೊಬ್ಬ MLA ಹೇಳಾನ ಯಾವುದೇ ಲಿಂಗಾಯತರು ಮುಸಲ್ಮಾನರು ಓಟ್ ಹಾಕ್ಬಾರ್ದು ಹೇಳ ಕಾಣೇನದು ಅವ್ರು 4% ತೆಗೆದಿದ್ದಕ್ಕೆ ಇವತ್ತು ಅವ್ರು ಎಷ್ಟು ಒಕ್ಕಟ್ಟಾಗಿ ಈಗ ವಿನಾಯಕರು ಕಿರಣ್ ಪಾಟಿ ತೋರಿಸ್ಲಾಕತ್ತಿದ್ರು ಅವ್ರೊಂದು ಮೀಟಿಂಗ್ ಮಾಡ್ಯಾರ ನಾನು ಉರ್ದು ಒಳಗೆ ಟ್ರೀಟ್ ಮಾಡ್ಯಾರ ಅದರೊಳಗೆ ಎಲ್ಲರೂ ಕೂತು ಚರ್ಚೆ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಲ ಬಿಜಾಪುರ ನಾವು ಗೆಲ್ಲಬೇಕಾಗ್ತದೆ. ಅದಕ್ಕೆ ನಮ್ಮದು ಏನು ನೋಡ್ರಿ ನಾವು 1,70,000 ಮತದಾರರಿ ನಾವು ಎಷ್ಟೇ ಮಾಡಬೇಕು ಇಟ್ಟು ಬಸರಂಗದ ನಿಷೇಧ ಮಾಡ್ತೀವಿ ಅಂತಾರ ಲಿಂಗಾಯತ ಮಹಾಭ್ರಷ್ಟ್ರ ಹೇಳ್ತಾರ ಸಿದ್ದರಾಮಯ್ಯ ಹೇಳ್ಯಾರ ಅಲ್ಲಿದ್ದ ಈ ರೀತಿ ಲಿಂಗಾಯತ ವಿರೋಧ ಎಷ್ಟು ಅವರು ಎಂದೂ ವೀರೇಂದ್ರ ಪಾಟೀಲ್ ಹೆಂಗೆ ಅಪಮಾನ ಮಾಡಿ ತೆಗೆದ್ರು ನಿಜಿಂದ ಅಪಮಾನ ಹೆಂಗೆ ತೆಗೆದ್ರು ಇದೆಲ್ಲ ನಮ್ಮ ಸಮಾಜದ ಬಗ್ಗೆ ಆಗಲಿ ಯಾವ ಹಿಂದುಳಿದ ವರ್ಗದವ್ರಿಗೂ ಸಹಿತ ಇವತ್ತು ಎಷ್ಟಿಗೆ ನಾವು ಕುರುಬ ಸಮಾಜನ ರೆಕಮೆಂಡ್ ಮಾಡಿ ಸೆಂಟ್ರಲ್ಗೆ ಕಾಲಮತ ಸಮಾಜ ಎಷ್ಟಿಗೆ ರೆಕಮೆಂಡ್ ಮಾಡಿ ಈ ರೀತಿ ಎಲ್ಲ ಸಮಾಜಕ್ಕೆ ನ್ಯಾಯ ಕೊಡುವಂಥ ಕೆಲಸ ಇವತ್ತು ನಮ್ಮ ಹೋರಾಟದಿಂದ ಆಗೈತಿ ಮತ್ತು ಬಿಜಾಪುರ ಶಾಂತ ಐತಿ ಮುಂದಾಗಿರಲಿಲ್ಲ. ಯಾವುದೇ ರೀತಿ ನಮ್ಮ ಹೆಣ್ಮಕ್ಕಳಿಗೆ ಆಗಲಿ ನಮ್ಮ ಜನರಿಗೆ ಇವತ್ತು ಬಜಾರ್ನಾಗ ಹೇಳಿದ್ರೆ ಇಲ್ಲಿ ತೊಂದರೆ ಇಲ್ಲ. ಸುಮಾರು 30-35 ಕಡೆ ನಾವು ಮಾರ್ಕೆಟ್ ಮಾಡಿವಿ ನಮ್ಮ ಹೆಣ್ಮಕ್ಕಳು ಸರ್ಕಾರವ್ರು ಮುಗಾ ಹೆಣ್ಮಕ್ಕಳು ಎಷ್ಟೋ ಪಾಪ ಕಾಯಿಪಲ್ಯ ಮಾಡಿ ಇವತ್ತು ದಿನ ಒಂದು 500 ರೂಪಾಯಿ ಕಳ್ಕೊಂಡು ಜೀವನ ಮಾಡುವಂಥ ಒಂದು 5,000 ಕುಟುಂಬಗಳೇ ಕಾಯಿಪಲ್ಲೆ ಮಾರಿ ಜೀವನ ಮಾಡಕತ್ತಾರ. ಮೊದಲು ನಾವು ಎಲ್ಲರೂ ಕಾಯಿಪಲ್ಲೆ ಬೇಕಾದ್ರೆ ಎಲ್ಲಿ ಹೋಗ್ಬೇಕಾಗ್ತಿತ್ತು ಗಾಂಧಿ ಚೌಕಿ ಈಗ ಇಲ್ಲೇ ಕಾ ನಿಮ್ಮ ಓಣೆಗೇ ಎಷ್ಟು ದೊಡ್ಡ ಮಾರ್ಕೆಟ್ ಆಗಿ ಮುಂಜಾನೆ ರೈತರು ತಮ್ಮ ಹೊತ್ತಾನ ತತ್ತಾರ ತಂದು ಇಲ್ಲಿಟ್ಟು ಮಾರ್ತಾರ ನೀವು ಇಲ್ಲಿದ್ದಿಲ್ಲೇ ತಾಜಾ ಕಾಯಿಪಲ್ಲೆ ಸಿಗಲಾಕತ್ತೀ ಮತ್ತು ಅದ್ರಂಗೆ ಮಾಡ್ತೀನಿ ಅಂಥೇಳಿ ಅವ್ರ ಮೊನ್ನೆ ಎಲ್ಲ ಬಂದಾಗಿದೆ. ಅದು ಆಗಲಾರ್ದಂಗೆ ನಾವು ಸಹಿತ ಯಾರು ಊರಿಗೆ ಹೋಗಲಾರ್ದೆ ಎಲ್ಲರೂ ಊರಾಗಿತ್ತು ನಿಮ್ಮದು ಊರು ಏನದ ಓಟ್ ಹಾಕಿ ಮುಂಜಾನೆ 7 ಗಂಟೆಗೇ ಪಾಲಿ ಹಾಕಿ ಓಟ್ ಹಾಕಿ ತಾವು ಎಲ್ಲಿ ಹೋಗೋದಕ್ಕೂ ಹೋಗಬೇಕು. ಯಾವುದೂ ಒಂದು ಓಟನ್ನು ತಪ್ಪಿಸಬಾರ್ದು. 90% ನಾವು ದಾಟದೆ ತಿಳ್ಕೊಳ್ರಿ ಕನಿಷ್ಠ 35-40,000 ಓಟ್ಗೆ ನಾವು ಎಲ್ಲ ಹಿಂದೂ ಸಮಾಜ ಒಂದಾಗಲಿ ಯಾವುದೇ ಮನಸ್ತಾಪದನ್ನು ಬಿಡ್ರಿ ಇದು ಧರ್ಮ ಯುದ್ಧ ಐತಿ ಧರ್ಮ ಯುದ್ಧದಾಗ ನಮ್ಗೆ ಆಶೀರ್ವಾದ ಮಾಡಿರ್ತೇವೆ.